ನಾಗರ್ ಮುನ್ನೋಳ್ಳಿ ಗ್ರಾಮ ಪಂಚಾಯತಿ ಬಿಜೆಪಿ ತೆಕ್ಕೆಗೆ ತೀವ್ರ ಕುತೂಹಲ ಮೂಡಿಸಿರುವ ತಾಲೂಕಿನ ನಾಗರ್ ಮುನ್ನೋಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಪ್ಯಾನೆಲ್ ಅಧಿಕಾರದ ಚುಕ್ಕಾಣಿ ಹಿಡಿಯಿತು. ಎಸ್ಸಿ ಅಧ್ಯಕ್ಷ ಮತ್ತು ಹಿಂದುಳಿದ ವರ್ಗ ಅವರ್ಗ ಮೀಸಲಾತಿ ನಿಗದಿಯಾಗಿತ್ತು. ಬಿಜೆಪಿ ಗುಂಪಿನ ಮಲ್ಲಪ್ಪ ಟೊನಪೆ ಅಧ್ಯಕ್ಷ ಹಾಗೂ ದುಂಡವ್ವ ಪಾಟೀಲ್ ಉಪಾಧ್ಯಕ್ಷರಾಗಿ ಚುನಾವಣೆಯಲ್ಲಿ ಆಯ್ಕೆಯಾದರು. ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಬೆಂಬಲಿತ ಗುಂಪಿನಿಂದ ಒಂದೊಂದು ನಾಮಪತ್ರ ಸಲ್ಲಿಸಿದ್ದರು. ಅಧ್ಯಕ್ಷ ಹುದ್ದೆಗೆ ಬಿಜೆಪಿ ಗುಂಪಿನಿಂದ ಮಲ್ಲಪ್ಪ ಟೊನಪೆ, ಕಾಂಗ್ರೆಸ್ ಗುಂಪಿನಿಂದ ಶಾಂತಾ ಬಾನೆ ನಾಮಪತ್ರ ಸಲ್ಲಿಸಿದ್ದರು. 21 ಸ್ಥಾನಗಳ ಪೈಕಿ 11 ಮತಗಳು ಮಲ್ಲಪ್ಪ ಟೊನಪೆಗೆ ಮತ್ತು 10 ಮತ ಶಾಂತಾ ಬಾನೆಗೆ ಬಿದ್ದವು. ಒಂದು ಮತದಿಂದ ಮಲ್ಲಪ್ಪ ಟೊನಪೆ ಅಧ್ಯಕ್ಷರಾಗಿ ಆಯ್ಕೆಯಾದರು. ಉಪಾಧ್ಯಕ್ಷ ಹುದ್ದೆಗೆ ಬಿಜೆಪಿಯಿಂದ ದುಂಡವ್ವ ಪಾಟೀಲ್, ಕಾಂಗ್ರೆಸ್ನಿಂದ ರಾಜ್ಮಾ ಮುಲ್ತಾನಿ ನಾಮಪತ್ರ ಸಲ್ಲಿಸಿದ್ದರು. ಒಂದು ಮತದಿಂದ ದುಂಡವ್ವ ಪಾಟೀಲ್ ಆಯ್ಕೆಯಾದರು. ಇನ್ನು ಮುಂದೆ ಎಲ್ಲರೂ ಒಕ್ಕಟ್ಟಾಗಿ ಊರಿನ ಅಭಿವರ್ಧನೆ ಜನ ಮೆಚ್ಚುವಂಗೆ ನಾವು ಕೆಲಸ ಮಾಡ್ತೇವೆ. ಯಾಕಪ್ಪ ಅಂತಂದ್ರೆ ಎಷ್ಟೋ ನಮಗೆ ಇಲೆಕ್ಷನ್ದಾಗ ತ್ರಾಸಾಗೈತಿ, ಏನೂ ಆಗೈತಿ, ಆದ್ರೂ ನಮಗೆ ಭಾಳ ಭಾಳ ನಿಮಗೆ ಎಷ್ಟೋ ಒಂದು 100 ಸಲ ಇದನ್ನು ಅಭಿನಂದನೆ ಹೇಳಿದ್ರು ಇದು ಮುಗಿಯಂಗಿಲ್ಲ. ಅದಕ್ಕೆ ಇದ ನಮ್ಮನೆ ನಿಮ್ಮದ ಜನತೆ ನಮ್ಮ ಮೇಲೆ ಆಶೀರ್ವಾದ ಇರಲಿ. ಗ್ರಾಮ ಪಂಚಾಯತ್ ಚುನಾವಣೆ ಜರುಗಿ, ಚುನಾವಣೆಯಲ್ಲಿ ನಮ್ಮವನ್ನು ಬೆಂಬಲಿಸಿರ್ತಕ್ಕಂಥ 10 ಅಭ್ಯರ್ಥಿಗಳು ಆಯ್ಕೆಯಾದರು. ವಿರೋಧ ಪಾಳ್ಯದಲ್ಲೂ ಕೂಡ 10 ಅಭ್ಯರ್ಥಿಗಳು ಆಯ್ಕೆಯಾದರು. ಒಬ್ಬರು ಸ್ವತಂತ್ರವಾಗಿ ಆಯ್ಕೆಯಾಗಿರ್ತಕ್ಕಂಥ ಸುಧಾ ಬಸವರಾಜ್ ಚೌಗಲ ಅವರು ನಮಗೆ ಬೆಂಬಲ ಸೂಚಿಸಿರೋದ್ರಿಂದ ನಾವು 11 ಜನ ಆಗಿ ಇವತ್ತು ಇಲ್ಲಿ ನಾವು ಅಧಿಕಾರದ ಗದ್ದುಗೆಗೆ ಇರಿದೆವು. ಗ್ರಾಮ ಪಂಚಾಯತಿ ನಾಗರ ಮುನ್ನೋಳಿಯಲ್ಲಿ ಸುಮಾರು 25-30 ವರ್ಷಗಳವರೆಗೆ ಆಡಳಿತ ನಿರ್ವಹಣೆ ಮಾಡಿರ್ತಕ್ಕಂಥವ್ರು ಒಂದು ಸಾಮೂಹಿಕ ಶೌಚಾಲಯವನ್ನು ಕೂಡ ಕಟ್ಟಿಲ್ಲ, ತ್ಯಾಜ್ಯ ವಿಲೇವಾರಿನೂ ಕೂಡ ಮಾಡಿಲ್ಲ. ಆ ಒಂದು ಚುನಾವಣೆಯಲ್ಲಿ ನಾವು ಅದನ್ನು ಭರವಸೆ ಜನರಿಗೆ ಕೊಟ್ಟಿದ್ದೆವು. ಏನಂತಂದ್ರೆ ಸಾರ್ವಜನಿಕ ಶೌಚಾಲಯ ಕಟ್ಟೋದಿರ್ಬೋದು, ಪರಸ್ಥಳಗಳಿಂದ ಜನ ಬರ್ತಾರೆ ನಗರಗಳಿಗೆ, ಬೇರೆ ಬೇರೆ ಕಾರಣದಿಂದ ಸಾಕಷ್ಟು ಜನ ಬರ್ತಾರೆ, ಅವ್ರು ಬಂದು ತ್ಯಾಜ್ಯ ವಿಲೇವಾರಿ ಆಗುತ್ತೆ. ಆ ತ್ಯಾಜ್ಯವನ್ನು ಸರಿಯಾದ ನಿಟ್ಟಿನಲ್ಲಿ ವಿಲೇವಾರಿ ಮಾಡಿ ಗ್ರಾಮವನ್ನು ಸ್ವಚ್ಛ ಇಡ್ತೀವಿ, ಗ್ರಾಮದ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸ್ತೀವಿ. 10 ಕ್ಯಾಂಡಿಡೇಟನ್ನು ಆಯ್ಕೆ ಮಾಡಿ ಕೊಟ್ಟಿದ್ದೀರಿ, ಈ ಎಲ್ಲ ಜನರಿಗೆ ನಾನು ಸೃಷ್ಟಾಂಗ ನಮಸ್ಕಾರ ಹಾಕ್ತೀನಿ. ಯಾಕಂತಂದ್ರೆ ಸತತ 15 ವರ್ಷ ಹೋರಾಟ ಮಾಡಿದೆ, ಅನ್ನ 15 ವರ್ಷ ಹೋರಾಟ ಮಾಡಿದೇನೋ, ಆದರೆ ಸಕ್ಸಸ್ ಆಗಿರಲಿಲ್ಲ. ನಾನು ಸೋತವಿದ್ದೇನು, ಗುಲಾಬ್ ಸಾವ್ಕಾರು ಸೋತವ್ರದಾರ, ಆದರೂ ಕೂಡ ಇವತ್ತೇನು ಹಠ ತೊಟ್ಟಿನಲ್ಲ 15 ವರ್ಷದಾಗ, ಅದು ಇವತ್ತು ಸಕ್ಸಸ್ ಆಗಿದ್ದಾನೆ. ಅದಕ್ಕೆ ನಾ ಈ ಊರ ಗ್ರಾಮದವ್ರಿಗೆ ಧನ್ಯವಾದಗಳು ಹೇಳ್ತೇನೆ. ಭ್ರಷ್ಟಾಚಾರ ರಾಜಕೀಯ ಈಗ ಅಳಿಸಿ ಹೋಗೈತಿ, ಮತ್ತು ಎಲ್ಲರೂ ಊರ ಮೇಲೆಲ್ಲ ಸಹಕಾರದಿಂದ ಇವರೆಲ್ಲ ಆಗಿದ್ದಾರೆ ಚೇರ್ಮನ್. ಮತ್ತು ನಾವು ಒಂದು 200 ರೊಕ್ಕ ನಡೆಯಂಗಿಲ್ಲ ಅನ್ನೋದು ಸಾಬೀತು ಮಾಡಿಕೊಡ್ತೀವಿ. ಎಲ್ಲ ರೊಕ್ಕ ನಡಿಬೇಕಾಗಿತ್ತು ಅಂದ್ರೆ ಸತ್ತ ಮನುಷ್ಯ ಜೀವಂತ ಆಗ್ತಿದ್ದ, ಆಗಿಲ್ಲ ಆಗಿಲ್ಲ. ಆದ್ರೆ ರೊಕ್ಕದವ್ರಿಗೆ ಮಂದಿ ಬಹಳ ಇರ್ತೈತೆ, ಮನಸ್ಸು ಸ್ವಚ್ಛ ಇದ್ದವಂಗ ದೇವ್ರ ಇರ್ತ. ಈಗ ಈಗ ಸಿದ್ರಾ ಅದನ್ನ ತೋರಿಸ್ಕೊಟ್ಟಿದ. ಆದ್ರೆ ಈ ಚೇರ್ಮನ್ ಮೆಂಬರ್ಗಳು ಆದವ್ರ ಭ್ರಷ್ಟಾಚಾರ ಇಲ್ಲದ ಪಂಚಾಯತ್ ನಡೆಸಬೇಕಂತ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊಂಡು ಹೇಳ್ತೀನಿ. ಹೋಗಿ ನಾಗರ ಮುನ್ನೋಳಿ ಜನರಿಗೆ ನಾನು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಆದ್ದರಿಂದ ಈಗ ನಾವು ಯಾರೂ ದುಮ್ಮಡಿ ಮಾಡೋದು ಬೇಡ, ಯಾಕಂದ್ರೆ ನಮ್ಮದು ಬಡವರ ಪಕ್ಷ. ಎಲ್ಲರೂ ಕೂಡಿ ಪಟ್ಟಿ ಹಾಕಿ ನಾವು ಒಂದು ಚುನಾವಣೆಯನ್ನು ಎದುರಿಸಿದೆವು. ನಮ್ಮಲ್ಲಿ ಯಾರೂ ಶ್ರೀಮಂತರಿಲ್ಲ, ದಯವಿಟ್ಟು ಯಾರೂ ದುಮ್ಮಡಿ ಮಾಡಬೇಡ್ರಿ. ಯಾಕಂದ್ರೆ ನಾವು ಇವತ್ತಿನ ದಿವಸ ಯಾವುದೇ ಪಕ್ಷವೂ ಇರಲಿ, ಅವರು ಒಬ್ಬ ಗಣ್ಯ ವ್ಯಕ್ತಿಯನ್ನು ತಮ್ಮ ಆಯುಷ್ಯ ಇರ್ತಾ ಇರುವವರಿಗೆ ಕೂಡ ಅವರು ಒಂದು ಸಾರ್ವಜನಿಕ ಜೀವನದಲ್ಲಿ ಒಂದು ತಮ್ಮ ತ್ಯಾಗವನ್ನು ಬಲಿದಾನವನ್ನು ಮಾಡಿದರು. ಅಂಥ ವ್ಯಕ್ತಿಯನ್ನು ನಾವು ಇವತ್ತಿನ ದಿವಸ ಅಂಥ ವ್ಯಕ್ತಿ ಅಂತ ಯಾರದಪ್ಪ ಅಂದ್ರೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಂತಹ ಮರಗಳನ್ನು ನಿರ್ಲೇನೆ ಕರ್ಕೊಂಡಿದ್ದೇವೆ ನಾವು. ಅದಕ್ಕೆ ನಾವು ಯಾರು ದುಮ್ಮಡಿ ಹಾಕೋದು ಬೇಡ, ಅವ್ರು ಏನು ಮಾಡ್ತಾರೆ ಮಾಡಲಿ, ದೇವ್ರು ಅವ್ರನ್ನ ನೋಡ್ಕೋತಾರೋ. ನಾವು ಶಾಂತ ರೀತಿಯಿಂದ ನಾವು ನಮ್ಮನ್ನ ಮನೆಗಳಿಗೆ ಸೇರೋ ಅಂತ ಹೇಳಿ, ಮತ್ತು ಮುಂದಿನ ದಿನಮಾನದಲ್ಲಿ ನಾವು ನಾಗರ ಮುನ್ನೋಳಿಯ ಗ್ರಾಮದ ಅಭಿವೃದ್ಧಿಯಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳಿ ಎಲ್ಲರೂ ಸಹಕಾರ ಮಾಡಬೇಕಾಗ್ತದೆ. ಚುನಾವಣಾ ಅಧಿಕಾರಿಯಾಗಿ ಬಿ.ಎಸ್. ಮಂಟೂರ್, ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಶಿವಾನಂದ ಹಡಪದ್ ಕಾರ್ಯನಿರ್ವಹಿಸಿದರು.